ನಮಸ್ಕಾರ ಪ್ರಿಯ ವೀಕ್ಷಕರೇ, ಒಂದು ಭರ್ಜರಿ ಮಹಾಸಮರಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಜ್ಜಾಗ್ತಾ ಇದ್ದಾರೆ. ಹಾಗಾದ್ರೆ ಈ ಭರ್ಜರಿ ಮಹಾಸಮರ ಏನು ಮತ್ತು ಈ ಮಹಾಸಮರದಲ್ಲಿ JDS BJP ಮೈತ್ರಿಕೂಟಕ್ಕೆ ಡಿ ಕೆ ಶಿವಕುಮಾರ್ ರಣವೀಳ್ಯವನ್ನ ಕೊಡ್ತಿದ್ದಾರ? ಹಾಗಾದ್ರೆ ಆ ರಣವೀಳ್ಯ ಏನು ಮತ್ತು ಈ ಭರ್ಜರಿ ಮಹಾಸಮರದಲ್ಲಿ ಕಾದಾಟವನ್ನ ನಡೆಸೋದಕ್ಕೆ ಡಿ ಕೆ ಶಿವಕುಮಾರ್ ಯಾವ ಎಲ್ಲ ತಂತ್ರಗಳನ್ನ ಬತ್ತಳಿಕೆಯ ಬಾಣಗಳನ್ನ ಇಟ್ಕೊಂಡಿದ್ದಾರೆ ಅದು ಕೂಡ ನಾನು ನಿಮಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಒಂದು ದೊಡ್ಡ ಮಹಾಸಮರಕ್ಕೆ ಡಿ ಕೆ ಶಿವಕುಮಾರ್ ಖಡಾಖಂಡಿತವಾಗಿ ಸಜ್ಜಾಗ್ತಾ ಇದ್ದಾರೆ. BJP ಮತ್ತು JDSಗೆ ರಣವೀಳ್ಯವನ್ನ, ರಾಜಕೀಯ ರಣವೀಳ್ಯವನ್ನ ಕೊಡೋದಕ್ಕೆ ಅವರು ಒಂದು ತಂತ್ರವನ್ನ ಪ್ರಯೋಗಕ್ಕೆ ಸಜ್ಜಾಗ್ತಿದ್ದಾರೆ. ಹಾಗಾದ್ರೆ ಆ ತಂತ್ರ ಏನು, ಆ ರಣವೀಳ್ಯ ಯಾವುದು, ಯಾಕಾಗಿ ಈ ರಣವೀಳ್ಯ, ಇಲ್ಲಿ ಒಂದು ಹಿನ್ನೆಲೆಯನ್ನ ನಾನು ನಿಮಗೆ ಕೊಡೋದಕ್ಕೆ ಬಯಸ್ತೇನೆ. ಲೋಕಸಭಾ ಚುನಾವಣೆಯಲ್ಲಿ ಅವರ ಸಹೋದರ, ಅವರ ಬಲವೇ ಬಂಟನಂತಿದ್ದಂತಹ ಸಹೋದರ ಡಿ ಕೆ ಸುರೇಶ್ ಪರಾಭವದ ಬಳಿಕ ಒಂದು ರೀತಿಯಲ್ಲಿ ಈ ಅವಮಾನದಿಂದ ಡಿ ಕೆ ಶಿವಕುಮಾರ್ ಕುದ್ದು ಹೋಗಿದ ಮತ್ತು ಹಳೆ ಮೈಸೂರಲ್ಲಿ ಮುಖ್ಯಮಂತ್ರಿಗಳು ಆಗ್ಬೇಕೆನ್ನುವ ಒಂದು ಮಹತ್ವಾಕಾಂಕ್ಷೆಯ ಕನಸನ್ನ ಹೊತ್ತ ಕಾಲಕ್ಕೆ ತನಗೆ ಬೆಂಬಲಕ್ಕಿದ್ದಂತಹ ಸಹೋದರ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರ ಅನ್ನೋದಿದೆಯಲ್ಲ, ಅದು ಅವರಿಗೆ ನಿಜಕ್ಕೂ ನೋವನ್ನುಂಟು ಮಾಡಿದೆ. ಅವರಿಗೆ ಒಂದು ರೀತಿಯಲ್ಲಿ ಅವರ ನಿದ್ರೆಯನ್ನ ಕಸಿದಿದೆ ಅದು. ಅದರಲ್ಲೂ ನಂಬರ್ ಆಫ್ ವೋಟ್ಸ್ ಲೀಡ್ನ ತಗೊಂಡಾಗ ಅದು ಒಂದು ರೀತಿಯಲ್ಲಿ ಅಚ್ಚರಿಯ ಫಲಿತಾಂಶ, ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತಹ ಫಲಿತಾಂಶ ಬೆಂಗಳೂರು ಗ್ರಾಮಾಂತರದಿಂದ ಹೊರಬಿದೆ. ಆದರೆ ಡಿ ಕೆ ಶಿವಕುಮಾರ್ ಬಡ ಪೆಟ್ಟಿಗೆ ಜಗ್ಗುವವರಲ್ಲ, ಅದಕ್ಕಾಗಿ ಪ್ರತಿ ಪಟ್ಟನ್ನ ಹಾಕೋದಕ್ಕೆ ತಂತ್ರವನ್ನ ರೂಪಿಸ್ತಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ತಂತ್ರ ಏನು, ಅವ್ರು ಮಾಡಲಿರುವ ಪ್ರಯೋಗ ಏನು, ಇದು ಅತ್ಯಂತ ಮುಖ್ಯ. ಅವರು ಪ್ರತಿಪಕ್ಷಗಳಿಗೆ ಹೇಗೆ ರಣವೀಳ್ಯವನ್ನ ಕೊಡೋದಕ್ಕೆ ಸಜ್ಜಾಗ್ತಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರುವ ಚನ್ನಪಟ್ಟಣ ವಿಧಾನಸಭೆ ಚುನಾವಣೆಯಲ್ಲಿ ಖುದ್ದು ಡಿ ಕೆ ಶಿವಕುಮಾರ್ ಅಖಾಡಕ್ಕೆ ಧುಮುಕ್ತಾರ. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅವರು ಚನ್ನಪಟ್ಟಣಕ್ಕೆ ಬರ್ತಾರ ಮತ್ತು ಡಿ ಕೆ ಶಿವಕುಮಾರ್ ಅವರಿಂದ ರಾಜೀನಾಮೆಯಿಂದ ತೆರವಾದಂತಹ ಕನಕಪುರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ. ಇದು ಒಂದು ಹೊಸ ರಾಜಕೀಯ ತಂತ್ರ ಆಗಿದೆ. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರಲ್ಲಿ ಆದಂತಹ ಹಿನ್ನಡೆಯನ್ನ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಿರುವಂತಹ ಹಿನ್ನಡೆಯನ್ನ ಮರಳಿ ತಮ್ಮ ಪ್ರತಿಷ್ಠೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಸಹೋದರನಿಗೆ ಶತಾಯ ಗತಾಯ ವಿಧಾನಸಭೆಯಲ್ಲಿ ಕೂರೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ಈ ಒಂದು ತಂತ್ರವನ್ನ ಶಿವಕುಮಾರ್ ರೂಪಿಸಿದಾರ. ಇದು ಸಾಕಷ್ಟು ಚರ್ಚೆಗೆ ಕಾರಣ. ಅಂದ್ರೆ ಒಂದು ಬೃಹತ್ ಮಹಾಸಮರ, ಲೋಕಸಭೆಯಲ್ಲಿ ಕೂಡ ಮಹಾಸಮರ ನಡೆದರೂ ಕೂಡ ಅಲ್ಲಿ ಪರಾಭವ ಹೊಂದಿದ್ರು ಡಿ ಕೆ ಸುರೇಶ್. ಈಗ ಕನಕಪುರ ಮತ್ತು ಚನ್ನಪಟ್ಟಣದಲ್ಲಿ ಒಂದು ದೊಡ್ಡ ಸಮರ ನಡೆಸಿ ತಮ್ಮ ಗತಿಸಿದ ಪ್ರತಿಷ್ಠೆಯನ್ನ ಮರಳಿ ಪಡ್ಕೊಳ್ಳೋದಕ್ಕೆ ಶಿವಕುಮಾರ್ ಇದೀಗ ಒಂದು ದೊಡ್ಡ ರಿಸ್ಕಿಗೆ ಕೈ ಹಾಕಿದ್ದಾರೆ. ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕನಕಪುರದಲ್ಲಿ ಸರಿಸುಮಾರು 20,000 ಲೀಡ್ ಅನ್ನ ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರಿಗೆ ಕೊಟ್ಟಿತ್ತು. ಚನ್ನಪಟ್ಟಣದಲ್ಲಿ BJP ಲೀಡ್ ಇತ್ತು, BJP JDS ಮೈತ್ರಿಕೂಟ 20,000 ಹೆಚ್ಚು ಮತಗಳನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ಲೀಡ್ ಅನ್ನ ಕೊಟ್ಟಿತ್ತು. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಲೆಕ್ಕಾಚಾರ ಬೇರೆ ಆಗುತ್ತೆ. ಜೊತೆಗೆ ಭವಿಷ್ಯದ ಮುಖ್ಯಮಂತ್ರಿ ಎನ್ನುವ ಘೋಷಣೆಯ ಜೊತೆ ಚನ್ನಪಟ್ಟಣದಲ್ಲಿ ತಾವು ಅಖಾಡಕ್ಕೆ ಧುಮುಕಿದ್ರೆ 20,000 ಲೀಡ್ ಅನ್ನ ಕ್ರಾಸ್ ಮಾಡಿ ತಾವು ಬಹುಮತವನ್ನ ಅಲ್ಲಿ ಪಡ್ಕೊಂಡು ಗೆಲ್ಲಬಹುದು, ಯಾರೇ ನಿಂತರು ಕೂಡ ಗೆಲ್ಲಬಹುದು. ಜೊತೆಗೆ ಅಲ್ಪಸಂಖ್ಯಾತರ ಒಂದು ಸಾಲಿಡ್ ಆದ ವೋಟ್ ಬ್ಯಾಂಕ್ ತನ್ನ ಪರವಾಗಿದೆ. ಹೀಗೆ ಗೆಲ್ಲೋದ್ರ ಮೂಲಕ ಗ್ರಾಮಾಂತರ ಪ್ರದೇಶದಲ್ಲಿ ತನ್ನ ಪ್ರಭುತ್ವವನ್ನ ಮರಳಿ ಪಡ್ಕೋಬಹುದು. ಜೊತೆಗೆ ತಮ್ಮ ಸಹೋದರನಿಗೆ ಕನಕಪುರ ಸ್ವಕ್ಷೇತ್ರ ಕನಕಪುರವನ್ನ ಬಿಟ್ಕೊಟ್ಟರೆ ಕನಕಪುರದಲ್ಲಿ ಲೀಡ್ ಇದೆ, ಅಲ್ಲಿ ಅವರು ಸಲೀಸಾಗಿ ಸರಳವಾಗಿ ಅವರು ಸುಲಭವಾಗಿ ಗೆದ್ಕೋಬಹುದು ಅನ್ನುವಂತಹ ಲೆಕ್ಕಾಚಾರ. ಇವತ್ತು ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿದ್ರು, ಚನ್ನಪಟ್ಟಣದಲ್ಲಿ ನಾನು ನಿಲ್ಲೋದು ಅನಿವಾರ್ಯ. ಹಾಗಾದ್ರೆ ಆ ಅನಿವಾರ್ಯ ಏನು, ಈಗ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ಜನ ಚನ್ನಪಟ್ಟಣದಲ್ಲಿದ್ದಾರೆ, ಒಳ್ಳೆ ಜನ, ಈ ಕಷ್ಟಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನ
ಸುಮಾರು 80,000-85,000 ಓಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು, ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಾನು ಫಸ್ಟು ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಶಕ್ತಿ ತುಂಬಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದೇವರುಗಳಿಗೆ ಹೋಗಿ ಫಸ್ಟು ನಾನು ನಮಸ್ಕಾರ ತಿಳಿಸ್ತೀನಿ. ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ, ಮತದಾರರು ಏನು ಹೇಳ್ತಾರೋ, ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡ. ಮತದಾರರು ನಿಮ್ಮ ಬಗ್ಗೆ ಒಲವು ಇಟ್ಕೊಂಡ್ರೆ ಏನು ಮಾಡ್ತೀರಿ? ವಿಧಿನೇ ಇಲ್ಲ, ನಮ್ಮ ಪಕ್ಷ ಏನು ಹೇಳ್ತದೆ ಮತದಾರರು ಏನು ಹೇಳ್ತಾರೆ ಕೇಳಲೇಬೇಕು. ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನಾವು ನೋಡಿದ್ವಿ. ಆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ ನಂತರ ಡಿ ಕೆ ಶಿವಕುಮಾರ್ ಇವತ್ತು ಚನ್ನಪಟ್ಟಣಕ್ಕೆ ದೌಡಾಯಿಸಿದ್ರು. ಚನ್ನಪಟ್ಟಣಕ್ಕೆ ದೌಡಾಯಿಸೋಕ್ಕಿಂತ ಮೊದಲು ಕೆಂಗಲ್ ಆಂಜನೇಯ ಸ್ವಾಮಿಗೆ ವಿಶೇಷವಾದಂತಹ ಪೂಜೆ ಮಾಡಿದ್ರು. ಆ ಕೆಂಗಲ್ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಪೂಜೆ ಮಾಡಿ ಅಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ್ರು. ಅದು ಚುನಾವಣಾ ಭಾಷಣದ ತರ ಇತ್ತು. ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ್ದು, ನಾವು ಚನ್ನಪಟ್ಟಣವನ್ನ ಅಭಿವೃದ್ಧಿ ಮಾಡಬೇಕಾಗಿದೆ, ಚನ್ನಪಟ್ಟಣದ ಜನರ ಋಣವನ್ನ ನಾನು ತೀರಿಸಬೇಕಾಗಿದೆ, ಚನ್ನಪಟ್ಟಣದನ್ನ ಕನಕಪುರ ಮಾದರಿನಲ್ಲಿ ಅಭಿವೃದ್ಧಿ ಮಾಡ್ತೀನಿ, ಈ ತರದ ಮಾತು ಅಂದ್ರೆ ಚುನಾವಣಾ ಶೈಲಿಯ ಮಾತುಗಳನ್ನ ಅವರು ಆಡಿದ್ರು. ಜೊತೆಗೆ ಚನ್ನಪಟ್ಟಣದಲ್ಲಿರುವ ಎಲ್ಲಾ ಪ್ರಮುಖ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿದ್ರು. ಅಪ್ರಮೇಯ ಸ್ವಾಮಿ, ಆಂಜನೇಯ ಸ್ವಾಮಿ, ವರದರಾಯ ಸ್ವಾಮಿ, ಹೀಗೆ ಚನ್ನಪಟ್ಟಣದ ನಗರದ ತುಂಬೆಲ್ಲ ಅವರ ದೇಗುಲ ದರ್ಶನದ ಸವಾರಿ ಗಮನ ಸೆಳೆಯಿತು. ಆವಾಗಲೂ ಕೂಡ ಪರೋಕ್ಷವಾಗಿ ಚನ್ನಪಟ್ಟಣದಿಂದ ತಾವು ಅಖಾಡಕ್ಕೆ ಧುಮುಕ್ತಿರುವಂತಹ ಒಂದು ಸೂಚನೆಯನ್ನ ನೇರವಾಗಿ ಕೊಟ್ಟರು. ಇದು ಒಂದು ರೀತಿಯಲ್ಲಿ ಒಂದು ಭರ್ಜರಿ ಮಹಾಸಮರಕ್ಕೆ ಅಣ್ಣತಂಬುದರಿಬ್ಬರೂ ಕೂಡ ಅವರು ಸಿದ್ಧತೆಯನ್ನ ಮಾಡಿಕೊಳ್ತಿರುವಂತಹ ಒಂದು ದೊಡ್ಡ ಸುಳಿವು ನಮಗೆ ಇವತ್ತು ಸಿಕ್ಕಿದ್ದು ವಿಶೇಷ. ಅಂದ್ರೆ ಮುಖ್ಯಮಂತ್ರಿಯನ್ನ ಮುಖ್ಯಮಂತ್ರಿ ಹುದ್ದೆಗೆ ಅವರು ಏರೋದಕ್ಕೆ ಪ್ರಯತ್ನವನ್ನ ಪಡ್ತಿರುವಂತಹ ಸಂದರ್ಭದಲ್ಲಿ ಇಲ್ಲೂ ಒಂದು ಸ್ಟ್ರಾಟಜಿ ಇದೆ. ವಿಧಾನಸಭೆಗೆ ತಮ್ಮನನ್ನ ಕರ್ಕೊಂಡ್ರೆ, ತನ್ನ ಜೊತೆಗೆ ಇಟ್ಕೊಂಡ್ರೆ, ಶಾಸಕರನ್ನ ಮೊಬಲೈಸ್ ಮಾಡೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್, ತನಗೆ ಶಕ್ತಿ ಬಂದಂತಾಗುತ್ತೆ. ಅಂದ್ರೆ ಇದು ಫ್ಯಾಕ್ಟ್. ಡಿ ಕೆ ಸುರೇಶ್ ಚಾಣಾಕ್ಷರು ಮತ್ತು ಶಾಸಕರನ್ನ ಓಲೈಸೋದ್ರಲ್ಲಿ, ಮನವೊಲಿಸೋದ್ರಲ್ಲಿ ಅಥವಾ ಅವರನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಅವರು ಸಕ್ಸಸ್ಫುಲ್ ಆಗಿ ಒಂದು ಹೆಚ್ಚು ಸಂಖ್ಯೆಯಲ್ಲಿ ಶಾಸಕರನ್ನ ಡಿ ಕೆ ಶಿವಕುಮಾರ್ ಪರ ತರೋದ್ರ ಮೂಲಕ ಅವ್ರ ಕೈಯನ್ನ ಬಲಪಡಿಸಿ ಭವಿಷ್ಯದ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಅಣ್ಣನ ಪ್ರಾಬಲ್ಯ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವ ಲೆಕ್ಕಾಚಾರ ಕೂಡ ಇದೆ. ಇದರಲ್ಲಿ ಏನು ಎರಡು ಮಾತಿಲ್ಲ. ಈ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ತಾವು ಮುಂದೆ ಮುಖ್ಯಮಂತ್ರಿ ಆಗೋರು ಅನ್ನುವ ಸ್ಲೋಗನ್ ಜೊತೆ ಅಖಾಡಕ್ಕೆ ಅಲ್ಲಿ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ರೆ, ಜೊತೆ ಕುಮಾರಸ್ವಾಮಿ ಇಲ್ಲಿದ್ದವರು ಓಡೋರು ಬಿಟ್ಟರು, ಅವರು ಪಲಾಯನವಾದಿ ಆದರು, ಇನ್ ಕ್ಷೇತ್ರ ಬಿಟ್ಟು ಹೊರಟೋದು ಇನ್ ಬರಲ್ಲ ಅನ್ನೋದೊಂದು ಸ್ಲೋಗನ್ ಅನ್ನು ಇಟ್ಕೊಂಡ್ರೆ ಅಲ್ಲಿ ತಮ್ಮ ಗೆಲುವು ನಿರಾಯಾಸ ಅನ್ನುವಂತಹ ಒಂದು ಲೆಕ್ಕಾಚಾರವೂ ಹೌದು, ಭವಿಷ್ಯದ ಲೆಕ್ಕಾಚಾರವೂ ಹೌದು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂಥರ ಸ್ವರಗಿದ ಅವರ ವರ್ಚಸ್ಸನ್ನ ಮತ್ತೆ ಮರಳಿ ಪಡುವ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಮಹಾಸಮರ ಒಂದು ಪ್ರಯೋಗವೂ ಆಗುತ್ತೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಹಣಾಹಣಿ ಮತ್ತೆ ಇದೀಗ ಚರ್ಚೆಗೆ, ಮತ್ತೆ ಇದೀಗ ಲೈನ್ ಲೈಟಿಗೆ ಬಂದಿದೆ. ಇದಕ್ಕೆ ವರಿಷ್ಠರು ಇನ್ನು ಏನಂತಾರೋ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.